ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಬಳಿ ತುಂಬ ಹಣ, ಒಡವೆ, ವಸ್ತ್ರ, ವೈಭವೀಕರಣದ ಜೀವನ ಎಲ್ಲವೂ ಇತ್ತು. ಆದರೆ ಅವನ ಬಳಿ ಇರುವ ಯಾವುದೇ ವಸ್ತುವಾಗಲಿ ಅಥವಾ ಅವನ ಬಳಿ ಅಷ್ಟು ಹಣದಲ್ಲಿರುವ ಸ್ವಲ್ಪ ಹಣವನ್ನು ದಾನದ ರೂಪದಲ್ಲಾಗಲಿ ಯಾರಿಗೂ ಕೊಟ್ಟಿರುವುದಿಲ್ಲ. ಬೇರೆಯವರಿಗೆ ದಾನ ಮಾಡೋದಾಗಲಿ ಅಥವಾ ಸಹಾಯದ ರೂಪದಲ್ಲಾಗಲಿ ಅವನು ಯಾರಿಗೂ ಸಹಾಯ ಮಾಡಿರುವುದಿಲ್ಲ. ತನ್ನ ಸ್ವಂತ ಜೀವನವನ್ನು ಸಂತೋಷದಿಂದ ಕೂಡ ಅನುಭವಿಸಿರುವುದಿಲ್ಲ. ಒಳ್ಳೆಯ ಬಟ್ಟೆಗಳನ್ನು ಹಾಕುತ್ತಾ ಇರಲಿಲ್ಲ, ಒಳ್ಳೆಯ ಊಟ ಮಾಡ್ತಾ ಇರಲಿಲ್ಲ. ಯಾವಾಗ ನೋಡಿದರೂ ದುಡ್ಡಿನ ಹಿಂದೆ ಬಿದ್ದು ಬಿದ್ದು ತನ್ನ ಜೀವನದ ಸಂತೋಷವನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ದ. ಹೀಗೆ ಜೀವನವಿಡೀ ಹಣದ ಹಿಂದೆ ಬಿದ್ದು ತನ್ನ ಜೀವನದ ಆಯುಷ್ಯವನ್ನೇ ಕಳೆದುಕೊಂಡು ಬಿಟ್ಟ. ಅವನಿಗೂ ವಯಸ್ಸಾಯಿತು, ಆದರೂ ಅವನು ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಸಂತೋಷದ ಕ್ಷಣಗಳನ್ನು ಅನುಭವಿಸಲೇ ಇಲ್ಲ. ಹೀಗೆ ಅಂತಿಮವಾಗಿ ಅವನ ಜೀವನದ ಕೊನೆಯ ದಿನ ಕೂಡ ಬಂತು. ಅವನ ಆತ್ಮವನ್ನು ಅವನ ದೇಹದಿಂದ ತಗೊಂಡು ಹೋಗುವುದಕ್ಕೆ ಮೃತ್ಯು ಕೂಡ ಕೆಳಗೆ ಬರುತ್ತೆ. ಮೃತ್ಯು ಅವನ ಬಳಿ ಬಂದು ಹೀಗೆ ಹೇಳುತ್ತೆ, ನಿನ್ನ ಕೊನೆಯ ದಿನ ಬಂದಾಯಿತು, ನಾನೀಗ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮೃತ್ಯುವಿನ ಆ ಮಾತುಗಳನ್ನು ಕೇಳಿದ ಆ ವ್ಯಕ್ತಿ ಹೇಳ್ತಾನೆ, ಅರೆ, ನಾನು ನನ್ನ ಜೀವನವನ್ನು ಇನ್ನೂ ಸರಿಯಾಗಿ ಅನುಭವಿಸೇ ಇಲ್ಲ. ನನ್ನ ಜೀವನದ ಇಡೀ ಸಮಯ ಕೆಲಸ ಮಾಡೋದರಲ್ಲಿ, ಹಣ ಗಳಿಸೋದರಲ್ಲಿಯೇ ಕಳೆದು ಬಿಟ್ಟೆ. ನನ್ನ ಬಳಿ ಇಷ್ಟೊಂದು ಹಣವಿದೆ ಅಂದರೆ ಅದಕ್ಕೆ ನನ್ನ ಬಳಿಯೇ ಲೆಕ್ಕವಿಲ್ಲ. ಆದರೆ ಆ ಹಣದಿಂದ ನಾನು ಯಾವುದೇ ಉಪಯೋಗ ಮಾಡಿಕೊಂಡಿರಲಿಲ್ಲ, ಸರಿಯಾಗಿ ಆ ಹಣವನ್ನು ಖರ್ಚು ಕೂಡ ಮಾಡಲಿಲ್ಲ. ಈಗ ನನಗೆ ಆ ಹಣವನ್ನೆಲ್ಲ ಖರ್ಚು ಮಾಡುವುದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಮೃತ್ಯು ಹೇಳುತ್ತೆ, ನಾನು ನಿನಗೆ ಇನ್ನಷ್ಟು ದಿನಗಳನ್ನು ಕೊಡುವುದಕ್ಕೆ ಆಗುವುದಿಲ್ಲ, ನಿನ್ನ ಸಮಯ ಬಂದಾಗಿದೆ, ನಿನಗೋಸ್ಕರ ಮತ್ತಷ್ಟು ದಿನಗಳನ್ನು ಹೆಚ್ಚಿಸುವುದಕ್ಕೆ ಆಗುವುದಿಲ್ಲ. ಮೃತ್ಯುವಿನ ಆ ಮಾತುಗಳನ್ನು ಕೇಳಿಸಿಕೊಂಡ ವ್ಯಕ್ತಿ ಹೇಳ್ತಾನೆ, ನನ್ನ ಹತ್ರ ಬಹಳಷ್ಟು ಹಣ ಇದೆ, ನಿನಗೆ ನನ್ನ ಬಳಿ ಇರುವ ಅಷ್ಟು ದುಡ್ಡಿನಲ್ಲಿ ಅರ್ಧದಷ್ಟು ನಿನಗೆ ಕೊಡ್ತೀನಿ, ನನಗೆ ಕೇವಲ 1 ವರ್ಷ ಸಮಯ ಕೊಡು. ಅದಕ್ಕೆ ಮೃತ್ಯು ಹೇಳುತ್ತೆ, ಇಲ್ಲ, ಆಗೋದಿಲ್ಲ. ಅದಕ್ಕೆ ವ್ಯಕ್ತಿ ಹೇಳ್ತಾನೆ, ನೋಡು, ನನ್ನ ಹತ್ರ ಇರುವ ಒಟ್ಟು ದುಡ್ಡಿನಲ್ಲಿ ನಾನು ನಿನಗೆ 90% ದುಡ್ಡನ್ನು ಕೊಡ್ತೀನಿ, ಆದರೆ ನನಗೆ ಕೇವಲ 1 ತಿಂಗಳ ಸಮಯ ಕೊಡು. ಆ 1 ತಿಂಗಳಲ್ಲಿ ನನ್ನ ಎಲ್ಲ ಆಸೆಗಳನ್ನು ನಾನು ಈಡೇರಿಸಿಕೊಳ್ಳುತ್ತೇನೆ. ಮೃತ್ಯು ಅದಕ್ಕೆ ಹೇಳುತ್ತೆ, ಇಲ್ಲ, ನಾನು ನಿನಗಿನ್ನೂ ಸಮಯ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮತ್ತೆ ವ್ಯಕ್ತಿ ಹೇಳ್ತಾನೆ, ಹಾಗಾದರೆ ನನ್ನ ಬಳಿ ಇರುವ ಎಲ್ಲ ದುಡ್ಡನ್ನು ತಗೋ, ಆದರೆ ನನಗೆ ಕೇವಲ 1 ದಿನ ಸಮಯ ಕೊಡು. ಅದಕ್ಕೆ ಮೃತ್ಯು ಹೇಳುತ್ತೆ, 1 ದಿನ ಅಲ್ಲ, ನಿನಗೆ ನಾನು 1 ಗಂಟೆ ಕೂಡ ಕೊಡೋದಕ್ಕಾಗಲ್ಲ. ಮೃತ್ಯು ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳುತ್ತೆ, ನಿನಗಿರುವ ಸಮಯದಲ್ಲಿ ನೀನು ಹಣವನ್ನು ಗಳಿಸಬಹುದು, ಆದರೆ ನಿನ್ನಲ್ಲಿರುವ ಹಣದಿಂದ ಸಮಯವನ್ನು ಕೊಂಡುಕೊಳ್ಳೋದಕ್ಕೆ ಆಗುವುದಿಲ್ಲ. ಆ ವ್ಯಕ್ತಿಗೆ ಆಗ ಅರ್ಥ ಆಗತ್ತೆ. ಅವನ ಮನಸ್ಸಿನಲ್ಲಿ ಅನ್ಕೋತಾನೆ, ನನ್ನ ಬಳಿ ಇರುವ ಎಲ್ಲ ದುಡ್ಡನ್ನು ಕೊಟ್ಟರು ನನಗೋಸ್ಕರ ಕೇವಲ 1 ದಿನ ಕೂಡ ಕೊಂಡುಕೊಳ್ಳೋದಕ್ಕೆ ಆಗಲಿಲ್ವಲ್ಲ. ಜೀವನದ ಸತ್ಯವನ್ನು ಅರಿತುಕೊಂಡ ಆ ವ್ಯಕ್ತಿಯ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಆಗ ಅವನಿಗೆ ಗೊತ್ತಾಗತ್ತೆ, ಜೀವನದ ಮೌಲ್ಯ ಹಣಕ್ಕಿಂತಲೂ ದೊಡ್ಡದು ಅಂತ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಹೀಗೆ ಪ್ರತಿನಿತ್ಯವೂ ಹಣಕ್ಕೋಸ್ಕರ ಜೀವ ಬೆವರು ಸುರಿಸ್ತಾನೆ ಇರ್ತೀವಿ. ಅಸಲಿಗೆ ನಾವು ಹಣವನ್ನು ಸಂಪಾದಿಸೋದು ಯಾಕೆ ಗೊತ್ತಾ? ನಮ್ಮ ಜೀವನದ ಸಂತೋಷಕ್ಕಾಗಿ. ಆದರೆ ನಾವೇನು ಮಾಡ್ತೀವಿ? ಆ ಸಂತೋಷ ಪಡೆಯುವ ತವಕದಲ್ಲಿ ಇಡೀ ಜೀವನದ ಅಮೂಲ್ಯವಾದ ದಿನಗಳನ್ನು ಕಳ್ಕೊಂಡ್ಬಿಡ್ತೀವಿ. ಜೀವನದ ಕೊನೆಯ ಘಳಿಗೆವರೆಗೂ ದುಡ್ಡಿಗಾಗಿ ಆರೋಗ್ಯವನ್ನು ಕಳ್ಕೊತೀವಿ. ಪುನಃ ಅದೇ ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಬಳಿ ಇರುವ ಎಲ್ಲ ಹಣವನ್ನು ಕಳ್ಕೊಂಡ್ಬಿಡ್ತೀವಿ. ಜೀವನದಲ್ಲಿ ನಮಗೆ ದೇವರು ಯಾಕೆ ಕಷ್ಟಗಳನ್ನು ಕೊಡ್ತಾನೆ ಗೊತ್ತಾ? ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ, ಹಾಗೂ ಬರುವ ಮುಂದಿನ ಕಷ್ಟಗಳಿಗೆ ಈಗಿನ ಕಷ್ಟಗಳು ಭದ್ರ ಅಡಿಪಾಯ ಹಾಕಿಕೊಡುತ್ತೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಈ ಅಮೂಲ್ಯವಾದ ಜೀವನವನ್ನು ನಾವು ಸಂತೋಷದಿಂದ ಅನುಭವಿಸಬೇಕು. ಜೀವನದಲ್ಲಿ ದೇವರು ನಮಗೆ ಯಾಕೆ ಕಷ್ಟಗಳನ್ನು ಕೊಡುತ್ತಾನೆ, ನಮಗೆ ಯಾಕೆ ನೋವುಗಳನ್ನು ಕೊಡ್ತಾನೆ ಅಂತ ಪ್ರತಿದಿನ ನೀವು ಕೊರಗುತ್ತಾ ನಿಮ್ಮ ಬಳಿ ಇದ್ದ ಅಮೂಲ್ಯವಾದ ಜೀವನವನ್ನು ಯಾವತ್ತೂ ಕಳ್ಕೊಬೇಡಿ. ನಿಮ್ಮ ಜೀವನವನ್ನು ಸಂತೋಷದಿಂದ ಅನುಭವಿಸಿ, ಬರುವ ಕಷ್ಟಗಳನ್ನೆಲ್ಲವನ್ನು ಅನುಭವಿಸಿ ಮುಂದಿನ ಯಶಸ್ಸಿನ ಹೆಜ್ಜೆಯತ್ತ ಗಮನ ಇಡಿ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮತ್ತುಗಳೊಂದಿಗೆ ಹಾಗೂ ಬದುಕು ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮನ್ನು ಹರಸಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.